ಅಧಿವೇಶನ, ರಾಜ್ಯಪಾಲರ ಜಂಟಿ ಅಧಿವೇಶನ. ಜಂಟಿ ಅಧಿವೇಶನ 10 ದಿವಸ ವಿಧಾನಮಂಡಲ ಕಲಾಪ ನಿಗದಿಯಾಗಿತ್ತು. ಮೊನ್ನೆ 14 ತಾರೀಕು ದಿವಸ ರಾಜ್ಯಪಾಲರು ತಮ್ಮ ಭಾಷಣವನ್ನು ರಾಜ್ಯವನ್ನು ಉದ್ದೇಶಿಸಿ ಭಾಷಣ ಮಾಡಿ ತೆರಳಿದಂತಾರೆ. ರಾಜ್ಯಪಾಲರ ಭಾಷಣದ ಮೇಲೆ ಸುದೀರ್ಘವಾಗಿ ವಿಧಾನಮಂಡಲದಲ್ಲಿ ಚರ್ಚೆ ಆಗಬೇಕಾಗಿತ್ತು. ಆದರೆ ಅದರ ತದನಂತರ ಕಾಂಗ್ರೆಸ್ ವಿರೋಧ ಪಕ್ಷದ ನಾಯಕರು ಮತ್ತು ಕಾಂಗ್ರೆಸ್ ಸದಸ್ಯರು ಗದ್ದಲವನ್ನು ಎಬ್ಬಿಸಿ ವಿಧಾನಮಂಡಲದ ಕಲಾಪವನ್ನು ಹಾಳು ಮಾಡಿದರು. ಈಗ ಜ್ವಲಂತ ಸಮಸ್ಯೆಗಳು ಇಡೀ ರಾಜ್ಯದಾಗ ಎಲ್ಲ ಕಡೆ ಎಲ್ಲ ಪಕ್ಷದ ಶಾಸಕರು ತಮ್ಮ ತಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ಅಲ್ಲಿ ವಿಧಾನಮಂಡಲ ಅಧಿವೇಶನದೊಳಗೆ ಚರ್ಚೆಯನ್ನು ಮಾಡಿ ಪರಿಹಾರ ಕಂಡುಕೊಳ್ಳುವ ಸಲುವಾಗಿ ಎಲ್ಲರೂ ಬಂದಿರ್ತಾರೆ. ಆದರೆ ಯಾವುದೇ ಚರ್ಚೆ ರೆಡಿ ಕೊಡಲಿಲ್ಲ. ತಾವು ಸುಮ್ಮನೆ ಒಂದು ಅದ ಇವರು ಈಶ್ವರಪ್ಪನವರು ಮಾತಾಡಿದ್ದ ಅದನ್ನು ಸುಳ್ಳ, ಅದನ್ನೊಂದು ಅದಕ್ಕೆ ತಿರುಚಿ ಅದನ್ನು ದೊಡ್ಡದು ಮಾಡಿ ಕೇಸರಿ ಧ್ವಜದ ಸುಮ್ಮನೆ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಮಾಡಿ ಅದಕ್ಕೆ ಈ ವಿಧಾನಮಂಡಲ ಕಲಾಪವನ್ನು ಹಾಳು ಮಾಡಿದಂಥ ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ನಾವು ಕಾಂಗ್ರೆಸ್ ಸರ್ಕಾರ ಬೆಳಗಾವಿ ಎತ್ತು ನೀರಾವರಿ ಯೋಜನೆ ಮತ್ತು ಜೈ ಹನುಮಾನ್ ಯೋಜನೆ ಮತ್ತು ಬೆಂಡವಾಡ ಎತ್ತು ನೀರಾವರಿ ಯೋಜನೆ ಇವು ಮೂರು ಮಹತ್ವದ ನನ್ನ ಈ ಕ್ಷೇತ್ರದ ಈ ಮಡ್ಡಿ ಭಾಗದ ಯೋಜನೆಗಳನ್ನು ಮಂಜೂರು ಮಾಡೋ ಸಲುವಾಗಿ ನಾವು ಚರ್ಚೆ ಮಾಡಬೇಕಾಗಿತ್ತು. ಅದನ್ನು ಕೂಡ ಚರ್ಚೆ ಮಾಡಲಿಕ್ಕೆ ಅವಕಾಶ ಒಟ್ಟ ಕೊಡಲಿಲ್ಲ. ಅದಕ್ಕೆ ಈಗ ನಾವಂತೂ ಮುಖ್ಯಮಂತ್ರಿಯವರು ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾರಿಗೂ ವಿನಂತಿ ಮಾಡ್ಕೊಂಡೆವು. ನೀರಾವರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಸಾರಿಗೂ ವಿನಂತಿ ಮಾಡ್ಕೊಂಡೆವು, ಅದನ್ನು ಮಾಡಿಸಿಕೊಡ್ತಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಅದು ಚರ್ಚೆ ಆಗಿ ಮುಂಜೂರಿಗೆ ಒಂದು ಅನುಕೂಲ ಆಗ್ತಿತ್ತು, ಅದಕ್ಕೂ ಕೂಡ ಅವಕಾಶ ಕೊಡಲಿಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ವಿರೋಧ ಪಕ್ಷ ನಾಯಕರು. ಅದಕ್ಕೆ ಮಾಧ್ಯಮದ ಮುಖಾಂತರ ನನ್ನ ಕ್ಷೇತ್ರ ಜನತೆಗೆ ಇದನ್ನು ಹೇಳಲಿಕ್ಕೆ ನಾ ಇಚ್ಛೆ ಮುಖಾಂತರ ಎಲ್ಲ ನಮ್ಮ ಕ್ಷೇತ್ರ ಜನತೆಗೂ ಹೇಳಲಿಕ್ಕೆ ಇಚ್ಛಪಡ್ತಾನೋ. ಅದಕ್ಕೆ ಇನ್ನು ಅವರಿಗೆ ಎಲ್ಲರೂ ಮುಂದಿನ ದಿನಮಾನದಲ್ಲಿ ನಾಳೆ ಬರುವಂಥ 23ನೇ ತಾರೀಕು ಏನು ವಿಧಾನ ಸದಸ್ಯರ ಚುನಾವಣೆ ಬರ್ತೈತಿಲ್ಲ, ಆಗ ಅವರಿಗೆ ಬುದ್ಧಿ ಕಲಿಸ್ಬೇಕಂತೇಳಿ ನಾ ಈ ನಮ್ಮ ಕ್ಷೇತ್ರದ ಜನತೆಗೆ ರಾಜ್ಯದ ಜನತೆಗೆ ನಾ ಕೈ ಮುಗಿದು ವಿನಂತಿಯನ್ನು ಮಾಡ್ಕೊತೇನೆ. ಯಾಕಂತಂದ್ರೆ ಈಗ ಬರೀ ಇದನ್ನು ಇವರು ಈಗ 10 ದಿವಸ ಇದ್ದದ ಇನಾಕಾರನ ಹಾಳು ಮಾಡಿ ಹೋದರು. ವ್ಯರ್ಥ ಖರ್ಚ, ಸರ್ಕಾರಕ್ಕೂ ವ್ಯರ್ಥ ಖರ್ಚ. ಅದಕ್ಕೆ ಬರೀ ಗದ್ದಲ ಮಾಡಿ ಅದನ್ನು ಹಾಳು ಮಾಡಿದಂಥ ಈ ಕಾಂಗ್ರೆಸ್ ಸರ್ಕಾರ ವಿಧಾನಮಂಡಲದ ಕಲಾಪವನ್ನು ಹಾಳು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಎಲ್ಲರೂ ಮುಂದಿನ ದಿನ ಬುದ್ಧಿ ಕಲಿಸ್ಬೇಕಂತೇಳಿ ಅಂದ ಎಲ್ಲರಿಗೆ ವಿನಂತಿಯನ್ನು ಮಾಡ್ಕೊತಾನೋ. ಎಲ್ಲರಿಗೆ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.